ಸುಮಿ, ಎಲ್ಲೋ ಹೊರಟಿರೋ ಹಾಗಿದೆ. ಹೌದು, ನನ್ನ ಫ್ರೆಂಡ್ ಒಬ್ಬನ ಪಾರ್ಟಿಗೆ ಹೋಗಿ ಬರ್ತೇನಮ್ಮ. ಹೌದಾ? ಹಾಗಾದ್ರೆ ಜಾಹ್ನವಿನೂ ಕರ್ಕೊಂಡು ಹೋಗೋ. ಪಾರ್ಟಿಯಲ್ಲಿ ಅವಳೇನು ಮಾಡ್ತಾಳೆ? ಯಾಕೋ ಹಾಗಂತೀಯ ಪಾಪ, ಅವಳನ್ನು ಕರ್ಕೊಂಡು ಹೋಗೋ. ಸುಮೇಶ್, ನಿನ್ನೆ ನಂಬಿ ಬಂದಿರೋದು ನಿನ್ನ ಹೆಂಡತಿ ಜೈಲ್ನಾಗೆ ಸದಾಕಾಲ ಮನೆಯಲ್ಲೇ ಕುಳಿತಿರ್ಬೇಕಾ? ಬೇಸರ ಕಳೆಯೋದಕ್ಕೆ ಹೊರಗಡೆ ಅಡ್ಡಾಡಬೇಕು ಅನ್ನೋ ಆಸೆ ಅವಳಿಗೂ ಇರುತ್ತೋ ಇಲ್ವೋ ನಾನು ನೋಡ್ತಾ ಇದ್ದೀನಿ. ಮದುವೆ ಆದಾರಭ್ಯ ಒಂದು ದಿನವೂ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿಲ್ಲ. ಯಾಕಪ್ಪ? ಹೋಗಮ್ಮ, ಬೇರೆ ಒಳ್ಳೆ ಸೀರೆ ಉಟ್ಕೊಂಡು ಬಾ. ಹೋಗು ಬೇಗ, ನನ್ಗೆ ಲೇಟ್ ಆಗತ್ತೆ. ಎಲ್ಲದಕ್ಕೂ ನಾವು ಬಲವಂತ ಮಾಡಬೇಕು. ಏನ್ ಮಾಡೋಕ್ಕಾಗುತ್ತೆ? ಲೇಡೀಸ್ ಅಂಡ್ ಜೆಂಟಲ್ಮನ್, ಮೀಟ್ ಮೈ ಬೆಸ್ಟ್ ಫ್ರೆಂಡ್ ಡಾಕ್ಟರ್ ಸುಮೇಶ್ ಹಾಗೂ ಶ್ರೀಮತಿ ಜಾಹ್ನವಿ. ಸುಮೇಶ್ ಅನ್ನು ವೈಫ್. ಇವರು ಹೊಸದಾಗಿ ಮದುವೆ ಆಗಿದ್ದಕ್ಕಾಗಿ ಹಾಗೂ ಸ್ಟೇಜ್ ಹೋಗ್ತಾ ಇರೋ ಸಂತೋಷಕ್ಕಾಗಿ ಇವತ್ತು ಇಲ್ಲಿ ಈ ಪಾರ್ಟಿ ಅರೇಂಜ್ ಮಾಡಲಾಗಿದೆ. ಸೊ ವೆಲ್ಕಮ್ ಟು ಯು ಆಲ್ ಅಂಡ್ ಗಿವ್ ದೆಮ್ ಎ ಬಿಗ್ ಹ್ಯಾಂಡ್. ಕಂಗ್ರಾಚ್ಯುಲೇಷನ್ ಮಿಸ್ಟರ್ ಸುಮೇಶ್. ತಗೊಳ್ಳಿ ಜಾಹ್ನವಿ ಅವರೇ. ಇಲ್ಲ, ನನ್ಗೆ ಅಭ್ಯಾಸ ಇಲ್ಲ. ಫಾರಿನ್ ಹೋಗ್ಬೇಕಾದ್ ನೀವು ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳೇಬೇಕು. ಬನ್ನಿ ಜಾಹ್ನವಿ ಅವರೇ, ಡಾನ್ಸ್ ಮಾಡೋಣ. ಇಲ್ಲ, ನನಗೆ ಡಾನ್ಸ್ ಬರಲ್ಲ. ಓ ಡೋಂಟ್ ವರಿ, ನಾನ್ ಕಲಿಸ್ತೀನಿ ಬನ್ನಿ. ಯು ಸ್ಟೂಪಿಡ್, ನಿನಗೇನಾದ್ರೂ ಸೋಷಿಯಲ್ ಕಲ್ಚರ್ ಮಾಡರ್ನ್ ಸಿವಿಲೈಸೇಷನ್ ಗೊತ್ತಾ? ಮಿಸ್ಟರ್ ಸುಮೇಶ್, ಇಂಥ ಅನಾಗರಿಕ ಹೆಂಡತಿನ ಕಟ್ಕೊಂಡು ನೀನು ಇವಳ ಜೊತೆ ಅದ್ ಯಾಕೆ ಫಾರಿನ್ ಅಲ್ಲಿ ಬದುಕ್ತೀಯೋ ಏನೋ. ಮೈ ಗಾಡ್, ಐ ಆಮ್ ಸಾರಿ. ನಿನ್ನಂಥ ರುಬ್ಬು ಗುಂಡಿನ ಗೌರಮ್ಮನ ಕಟ್ಕೊಂಡು ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾ ಇದೆ. ಐ ಆಮ್ ಸಾರಿ, ನಾನು ಬರ್ತೀನಿ. ಇಟ್ಸ್ ಆಲ್ ಸಾರಿ ಜೆಂಟಲ್ಮನ್, ಎಂಜಾಯ್ ಯುವರ್ ಸೆಲ್ಫ್, ಕಮ್ ಆನ್. ಜಾಹ್ನವಿ, ಏನಮ್ಮ ಯಾಕಂತ ಇದೀಯಾ? ಏನಾಯ್ತು? ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಆಗಲೇ ಹೇಳಿದೆ ಇವಳು ನನ್ನ ಜೊತೆ ಪಾರ್ಟಿಗೆ ಬರೋದು ಬೇಡ ಅಂತ. ನೀವು ಬಲವಂತ ಮಾಡಿ ಕಳಿಸಿದ್ರಿ, ನಾನು ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟು. ಏನ್ ನಡೀತು ಅಂತ ಹೇಳಮ್ಮ. ನಾನು ಯಾವ ತಪ್ಪು ಮಾಡಿಲ್ಲ. ಮತ್ತೆ ಇವ್ರ ಫ್ರೆಂಡು ಬಲವಂತವಾಗಿ ನನ್ನ ಹೇಳ್ಕೊಂಡು ಹೋಗಿ ಡಾನ್ಸ್ ಕಲಿಸ್ತೀನಿ ಅಂತ ಅಸಭ್ಯವಾಗಿ ನಡ್ಕೊಂಡ್ರು. ಅದಕ್ಕೆ ಅವ್ರ ಕೆನ್ನೆ ಹೊಡೆದೆ ಅತ್ತೆ. ಅದು ನಮಗೆ ಅಸಭ್ಯ ಅಂತ ಅನ್ನಿಸಬಹುದು, ಅಸಹ್ಯವಾಗಿ ಕಾಣಿಸಬಹುದು. ಆದ್ರೆ ನನ್ನ ಫ್ರೆಂಡು ಫಾರಿನ್ ಅಲ್ಲಿ ಇದ್ದು ಬಂದವನು, ಅಲ್ಲಿ ಹೆಂಗಸರು ಡ್ರಿಂಕ್ಸ್ ತಗೊಳೋದು ಡ್ಯಾನ್ಸ್ ಮಾಡೋದು ಎಲ್ಲ ಬಹಳ ಸಹಜ. ನಾಳೆ ಇವಳು ನನ್ನ ಜೊತೆ ಏನಾದ್ರೂ ಫಾರಿನಿಗೆ ಬಂದ್ರೆ ಇವಳು ಅಲ್ಲಿಯ ಸಮಾಜ ಸಂಸ್ಕೃತಿಗೆ ಹೊಂದ್ಕೊಂಡು ಹೋಗ್ಬೇಕು ತಾನೆ. ಅಲ್ಲೇನಾದ್ರೂ ನಾನು ಪಾರ್ಟಿಗೆ ಕರ್ಕೊಂಡು ಹೋಗಿ ದಿನಕ್ಕೊಬ್ಬರು ಕೆನ್ನೆಗೆ ಇವಳು ಬಾರಿಸಿದ್ರೆ ನಾನು ಅಲ್ಲಿಂದ ಓಡ್ ಬರ್ಬೇಕಾಗತ್ತಷ್ಟೇ. ಅಡಿಗೆ ಮನೆಗೆ ಯೋಗ್ಯಳಾದವಳನ್ನು ಕಟ್ಕೊಂಡು ನಾನು ಇನ್ನೇನು ಅನುಭವಿಸ್ಬೇಕು?